ನಾಲ್ಕನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ಪಾಠ ಮೂರು ವನ ಸಂಚಾರ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳನ್ನು ನೋಡೋಣ ಮನೆಯ ಹತ್ತಿರ ಇರುವಂತಹ ಮರಗಳು ಕಾಡಿನಲ್ಲಿರುವಂತಹವರು ಕಾಡಿನಲ್ಲಿರುವಂಥ ಹಣ್ಣುಗಳ ಪರಿಚಯ ಇವುಗಳ ಮರಗಳನ್ನು ಕಡಿಯಬಾರ್ದು ಇವು ಸಸಿಗಳನ್ನು ಗಿಡಗಳನ್ನು ನೆಡಬೇಕು ಅನ್ನೋದ್ರ ಬಗ್ಗೆ ಇರುವಂಥದ್ದು ಇದು ನಮಗೆ ಈ ಪಾಠದ ಎಲ್ಲ ಚಟುವಟಿಕೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ವನ ಸಂಚಾರ ನೀವು ಹಳ್ಳಿ ಹಳ್ಳಿ ಮಕ್ಕಳಾಗಿದ್ದರೆ ಆ ಹತ್ರ ಇರುವಂತಹ ಕಾಡಿನ ಹಣ್ಣುಗಳನ್ನು ತಿಂದಿರ್ತೀರ ಫಾರಿಸ್ಟ್ ಒಳಗಡೆನೂ ಕೂಡ ಹೋಗಿರ್ತೀರ ಅಲ್ವಾ ಇದರ ಚಟುವಟಿಕೆಗಳು ನಿನ್ನ ಊರಿನ ಬಳಿ ಸಿಗುವ ಅಥವಾ ಬೆಳೆಯುವ ಹಣ್ಣುಗಳನ್ನು ಪಟ್ಟಿ ಮಾಡು ಇವನ್ನೇ ಬರಿಬೇಕು ಅಂತೇನಿಲ್ಲ ನೀವು ಇನ್ನೂ ಗೊತ್ತಿದ್ದರೆ ಬರಿಬೋದು ಮಾವಿನ ಹಣ್ಣು ಹಲಸಿನ ಹಣ್ಣು ಹಣ್ಣು ಸೀತೆ ಪ್ಯಾರಲೆ ಹಣ್ಣು ಸಿಂಬ್ಲಾ ಹಣ್ಣು ಪ್ಯಾರಲೆ ಹಣ್ಣು ಇದು ಸೀತಾಪಲ ಹಣ್ಣು ಅಂತ ಪ್ರಕರಣ ಇದನ್ನು ಸೀತಾಪಲ ಹಣ್ಣು ನೆಕ್ಸ್ಟ್ ಬಂದರೆ ಮರದಿಂದ ಇದೆ ಉಪಯೋಗಿದೀನಂದರೆ ಕಾಗದ ತಯಾರಾಗುತ್ತೆ ಕಟ್ಟಿಗೆ ಸಿಗುತ್ತೆ ಹಣ್ಣುಗಳು ಸಿಗ್ತವೆ ಮೇವು ಅಂದರೆ ಹಸುಗಳಿಗೆ ದನಕರುಳಿಗಳಿಗೆ ಹುಲ್ಲು ಸಿಗುತ್ತೆ ಕಿಟಿಕೆಗಳನ್ನು ಓಜು ಇವೆಲ್ಲವೂ ಕೂಡ ಔಷಧಿ ಸಿಗುತ್ತೆ ಇವೆಲ್ಲವೂ ಕೂಡ ನಮಗೆ ಮರದಿಂದ ಭಾಳಷ್ಟು ಅನುಕೂಲ ಇದೆ ಹಾಗಾದರೆ ಹತ್ತು ಮರಗಳ ಹೆಸರನ್ನು ಬರೀಬೇಕು ಬೇವು ಹಲಸು ಉಂಚೆ ತೇಗ ನೀಲಿಗಿರಿ ತೆಂಗು ಬಾದಾಮಿ ಮಾವು ಶ್ರೀಗಂಧ ಸಿಲ್ವರ್ ನಿನಗಿನ್ಯಾವ ಗೊತ್ತಿದ್ದೇವೆ ಅವನ್ನು ನೀನು ಬರಿಬೋದು ನಿನ್ನ ಊರಿನಲ್ಲಿ ಕಂಡುಬರುವಂಥ ಮರಗಳು ಬೇವು ಮಾವು ಹಲಸು ನೇರಳೆ ತೇಗ ಕಾಡಿನಲ್ಲಿ ಬೆಳೆಯುವಂಥ ಮರಗಳು ತೇಗ ಶ್ರೀಗಂಧ ಹಾಲದ ಮರ ಮತ್ತಿ ಒನ್ನೆ ಇವುಗಳನ್ನು ನೀನು ನೋಡಿರ್ಬೋದು ತೇಗದ ಮರದಿಂದ ಏನು ಉಪಯೋಗ ಮನೆಗಳಿಗೆ ಪೀಠೋಪಕರಣಗಳನ್ನು ಮಾಡಿಕೊಳ್ಬೋದು ಮರದ ದಿಮ್ಮಿಗಳನ್ನು ನಾವು ಮನೆ ಕಟ್ಟಲಿಕ್ಕೆ ಬಳಸ್ಕೊಳ್ಬೋದು ಇದು ಶ್ರೀಗಂಧ ಮರದಿಂದ ಸುಗಂಧದ ವಸ್ತುಗಳ ತಯಾರಿಕೆಗೆ ಬಳಸ್ತಾರೆ ಮತ್ತು ಔಷಧಿ ಗುಣಗಳಿಗೂ ಕೂಡ ಬಳಸ್ತಾರೆ ಎಣ್ಣೆಯನ್ನು ತಯಾರು ಮಾಡ್ಕೊತಾರೆ ನೇರಳೆ ಮರದಿಂದ ಜಂಬು ಹಣ್ಣುಗಳನ್ನು ತಿನ್ನಲು ಸಿಗ್ತದೆ ಆಲದ ಮರ ಏನಿದೆ ಇದು ನೆರಳನ್ನು ನೀಡ್ತದೆ ಮತ್ತು ಹಲಗೆಗಳನ್ನು ಮಾಡಿಕೊಳ್ಬೋದು ಮತ್ತು ಇದು ಮೆದುಮೋಹ ರೋಗಕ್ಕೆ ಎಲೆಗಳನ್ನು ಬಳಸ್ಕೊಳ್ತಾರೆ ಔಷಧಿಗಾಗಿ ವಂಗೆ ಮರ ಇದು ವಂಗೆ ಮರದ ಬೀಜದಿಂದ ಎಣ್ಣೆಯನ್ನು ತೆಗಿಬೋದು ಬೇವಿನ ಮರ ಔಷಧಿಗೆ ತಯಾರಿಕೋಬೋದು ಮತ್ತು ಮನೆಗಳಿಗೆ ಪೀಠೋಪಕರಣಗಳನ್ನು ಮಾಡ್ಕೋಬೋದು ಬೆಟ್ಟದ ನೆಲ್ಲಿಕಾಯಿ ಕೂದಲು ಬೆಳೆಯಲು ಸಹಾಯಗಳನ್ನು ಮಾಡ್ತದೆ ಮತ್ತು ಇದರಲ್ಲಿ ಎಣ್ಣೆಯನ್ನು ಕೂಡ ನಾವು ತಯಾರಿಸ್ಬೋದು ಮತ್ತು ಉಪ್ಪಿನಕಾಯಿಗಳನ್ನು ಹಾಕಿಕೊಳ್ಬೋದು ಬಿದಿರು ಇದು ವರ್ಣಚಿತ್ರವನ್ನು ಬಿಡಿಸಲು ಜೋಕಾಲಿ ಮಾಡಲು ಆಮೇಲೆ ಮರಿಗೆಗಳನ್ನು ಮಾಡಲು ಹಲವಾರು ಉಪಯೋಗಗಳು ಇವನ್ನು ನಮ್ಮ ಮನೆಯಲ್ಲಿ ಅಂತ ಕೇ ಕೇರುವ ಮರಗಳು ಮನೆಯಲ್ಲಿರ್ತವಲ್ಲ ರಾಗಿಗಳನ್ನು ಹಸನು ಮಾಡೋಕ್ಕೆ ರಾಗಿ ಜೋಳ ಇವುಗಳನ್ನು ಹಸನು ಮಾಡೋಕ್ಕೆ ಬಳಸುವಂತಹ ಏನು ಇತ್ತವೆ ಆಮೇಲೆ ಪುಟ್ಟಿಗಳು ಬುಟ್ಟಿಗಳು ಇವೆಲ್ಲವೂ ಕೂಡ ಬಿದಿರಿನಿಂದ ರೆಡಿಯಾಗ್ತಿರುವಂಥದ್ದು ನೆಕ್ಸ್ಟ್ ಬಂದರೆ ನಾವು ಕಾಡನ್ನು ನಾಶ ಮಾಡೋದ್ರಿಂದ ಏನಾಗುತ್ತೆ ಆಮ್ಲಜನಕದ ಕೊರತೆ ಆಗ್ತದೆ ಮಳೆ ಕಮ್ಮಿ ಆಗ್ತದೆ ಮ ಭೂಮಿಯೆಲ್ಲ ಮರುಭೂಮಿಯಾಗಿ ಗಾಳಿ ಮಾರುತಗಳು ಜೋರಾಗಿ ಬೀಸ್ತವೆ ನಾವು ಕೂಡ ಕೊನೆಗೆ ನಾಶವಾಗಿ ಹೋಗ್ತೀವಿ ನೆಕ್ಸ್ಟ್ ಬಂದರೆ ಕಾಡು ಎಂದರೇನು ದಟ್ಟವಾಗಿ ಬೆಳೆದಿರುವಂತಹ ಮರಗಳು ಕಾಡು ಪ್ರಾಣಿಗಳು ಸಸ್ಯಗಳು ಇದ್ದು ಜನಸಂಪರ್ಕ ಇಲ್ಲದಿರುವ ಪ್ರದೇಶವನ್ನು ನಾವು ಕಾಡುಗಳು ಎಂದು ಕರೆಯುತ್ತೇವೆ ಕಾಡಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಐದು ಸಸ್ಯಗಳು ದ್ರಾಸಿರ ತೇಗ ಮತ್ತಿ ಒನ್ನೆ ತುಗ್ಗೆ ಇನ್ನು ತುಗ್ಲಿ ಇನ್ನು ಭಾಳಷ್ಟು ಬರಿಬೋದು ಕಾಡಿನಲ್ಲಿ ವಾಸಿಸುವಂತಹ ಐದು ಪ್ರಾಣಿಗಳು ಸಿಂಹ ಹುಲಿ ಚಿರತೆ ಕರಡಿ ನರಿ ಗೇಂಡಾ ಮೃಗ ಬಹಳಷ್ಟು ಪ್ರಾಣಿಗಳು ವಾಸ ಮಾಡ್ತವೆ ಕಾಡಿನಿಂದ ದೊರೆಯುವಂತಹ ಐದು ಹಣ್ಣುಗಳು ನೇರಳೆ ಸಿಗುತ್ತೆ ಪ್ಯಾರಲೆ ಸಿಗುತ್ತೆ ಸೀತಾಫಲ ಬಿಕ್ಕೆ ಕವಳಿ ಇವೆಲ್ಲ ಸಿಗ್ತವೆ ಕಾಡಿನಿಂದ ನಮಗೆ ಐದು ಉಪಯೋಗಗಳು ಪರಿಸರ ಸಮತೋಲನ ಹೋಗಬೇಕು ಅಂದರೆ ಕಾಡಿರಬೇಕು ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಅಂದರೆ ಕಾಡಿರಬೇಕು ನೀರಿನ ನೀರಿನ ಸವೆತದಿಂದ ಗಾಳಿ ಒಡೆತದಿಂದ ಮಣ್ಣಿನ ಮೇಲ್ಪದರ ನಾಶವಾಗ್ತದೆ ಅಂದರೆ ಕಾಡು ನಾಶ ಆಗೋದ್ರಿಂದ ನಾವು ಬದುಕಲು ಅರಣ್ಯ ಬೇಕು ನೆಕ್ಸ್ಟ್ ಬಂದರೆ ಹಾಡಿನಲ್ಲಿ ಇದನ್ನು ಹಾಡಿನಲಿಬೇಕು ಇದನ್ನು ಕೂಡ ನೀನು ಹಾಡಿನಲಿಬೇಕು ನೆಕ್ಸ್ಟು ಮರ ಅಥವಾ ಸಸ್ಯಗಳ ಹೆಸರು ಅಂದರೆ ನಿನ್ನ ಶಾಲೆ ಅಥವಾ ಮನೆ ಅಂಗಳದಲ್ಲಿರುವಂಥ ಸಸ್ಯಗಳನ್ನು ಇಲ್ಲಿ ಬರೀಬೇಕು ಮಲ್ಲಿಗೆ ನಿಂಬೆ ಕರಿಬೇವು ತೇಗ ಸಿಲ್ವರು ಇಲ್ಲಿ ಕೆಲವರು ಅಡಿಕೆ ಮರಗಳನ್ನು ಮನೆ ಮುಂದೆ ಹಾಕಿ ಹಾಕಿನಿರ್ತಾರೆ ಇಲ್ಲಿ ಬರಿಬೋದು ಅಡಿಕೆ ಅಂತ ಬರಿಬೋದು ಅಡಿಕೆ ಮರ ತೇಗನು ಕೂಡ ಮನೆ ಮುಂದೆ ಹಾಕಿ ನಿಂತಾರೆ ತೆಂಗುನು ಕೂಡ ಹಾಕಿ ನಿಂತಾರೆ ತೆಂಗು ಅಂತಲೂ ಬರಿಬೋದು ಇನ್ನೂ ಯಾವ ವಿಧವನ್ನೆಲ್ಲವೂ ಕೂಡ ನೀವು ಅಲ್ಲಿ ಬರಿಬೋದು ನೆಕ್ಸ್ಟು ಇಲ್ಲಿ ಮರದ ಹೆಸರನ್ನು ಬರೀಬೇಕು ಅದರ ಉಪಯೋಗನ ಬರಿಬೇಕು ಬೇವು ಔಷಧಿ ತಯಾರಿಕೆ ಆಲದ ಮರ ಔಷಧಿ ತಯಾರಿಕೆ ಆಮೇಲೆ ಕಟ್ಟಿಗೆ ಕೂಡ ಬಳಸ್ತಾರೆ ಹಲಸು ಹಣ್ಣು ಮನೆಗೆ ಹಲಿಗೆಯನ್ನು ಮಾಡಲಿಕ್ಕೆ ಶ್ರೀಗಂಧ ಔಷಧಿ ಮತ್ತು ಸುಗಂಧ ದ್ರವ್ಯ ಬಳಸ್ತಾರೆ ಅಡಿಕೆ ಮರ ಅಡಿಕೆಯನ್ನು ತಿನ್ನಲು ಮತ್ತು ಬಣ್ಣ ತಯಾರಿಸಲು ಬಳಸ್ತಾರೆ ಇಷ್ಟೆಲ್ಲ ನಿನಗಿನ್ನೂ ಏನೋ ಇದೆ ನಿನ್ನಲ್ಲಿ ಇನ್ನೂ ವಿ ವಿಚಾರ ಇದೆ ಅದನ್ನು ಕೂಡ ನಿನ್ನಲ್ಲಿ ನಿನಗೆ ಗೊತ್ತಿರುವಂಥ ಮರಗಳು ಆ ಮರಗಳ ಉಪಯೋಗವನ್ನು ಬರೀಬೇಕು ಇವನ್ನೇ ಬರೀಬೇಕು ಅಂತ ಇದೊಂದು ಮಾದರಿ ಅಷ್ಟೇ ಅರಣ್ಯ ಸಂರಕ್ಷಣೆ ಬಗ್ಗೆ ಘೋಷಣೆ ಘೋಷಣೆಗಳನ್ನು ನೀಡು ಕಾಡು ಇಲ್ಲದೆ ನಾಡಿಲ್ಲ ಕಾಡು ಉಳಿಸಿ ನಾಡು ಬೆಳೆಸಿ ಅರಣ್ಯ ಬೆಳೆಸಿ ನಾಡು ಉಳಿಸಿ ಅರಣ್ಯ ಬೆಳೆಸಿ ನಾಡು ಬೆಳೆಸಿ ಈ ರೀತಿ ಘೋಷ ವಾಕ್ಯ ವಾಕ್ಯಗಳನ್ನು ನಾವು ನೀಡ್ಬೋದು ಮೇಯ್ನ್ ಇಲ್ಲಿ ಹುಲಿನ ಜಾತಿ ಸಸ್ಯ ಅಂದರೆ ಬಿದಿರು ಸಸ್ಯಗಳ ಎಲೆಯಿಂದಲೇ ಹುಟ್ಟುವಂಥದ್ದು ಬ್ರಯೋ ಫಿಲಮು ಇವೆಲ್ಲ ಸೀಟಿಗೆ ನಿಮಗೆ ಮೇಯ್ನ್ ಎಕ್ಸಾಮ್ಗಳಿಗೆ ಕೇಳ್ತಾರೆ ಸಸ್ಯಗಳಲ್ಲೇ ಮಳಕೆ ಹೊಡೆಯುವಂತಹ ನೆಲಕ್ಕೆ ಉದುರಿ ಬಾಳುವಂಥದ್ದು ಮ್ಯಾಂಗ್ರೋ ಕಾಡು ಅಂದರೆ ಸಸ್ಯಗಳಲ್ಲೇ ಬೀಜ ಆಗುತ್ತೆ ಅದರ ಮೇಲೆ ಸಸ್ಯಗಳ ಮೇಲೆ ಮಳಕೆ ಆಗುತ್ತೆ ಕೀಟಾಹಾರಿ ಸಸ್ಯಗಳು ಅಂದರೆ ಕೋಬ್ರಾ ಲಲ್ಲಿ ಊಜಿ ಗಿಡ ಇವೆಲ್ಲವನ್ನೂ ಕೂಡ ನೀವು ನೋಡ್ಬೋದು ಇವು ನೈಟ್ರೋಜನ್ಗೋಸ್ಕರ ಆ ಒಂದು ಕೀಟವನ್ನು ತಿಂತವೆ ಕೋಕೋ ಡಿ ಮೇರ್ ಅನ್ನೋದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡವಾದ ಬೀಜ ನಮ್ಮ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನ ಐದು ಪಕ್ಷಿಧಾಮ ಮತ್ತು ಹದಿನಾರು ವನ್ಯಧಾಮಗಳು ಇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ